ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಕಳೆದ 8 ದಿನಗಳ ಹಿಂದೆ ಇದೇ ಶುಕ್ರವಾರ ಕುಂದಲಹಳ್ಳಿ ಬಳಿಯ ಶ್ರೀರಾಮೇಶ್ವರಂನ ಹೋಟೆಲ್ನಲ್ಲಿ ಒಂದು ದೊಡ್ಡ ಸ್ಫೋಟವಾಗಿ 5 ಜನ ಗಾಯಗೊಂಡಿದ್ದರು. ಘಟನೆಯಾಗಿ 1 ವಾರ ಆಗಿದೆ. ಆ ಸಂದರ್ಭದಲ್ಲಿ ಇನ್ನೂ ಕೂಡ ಶಂಕಿತನ ಪತ್ತೆ ಆಗಿಲ್ಲ. ಆದರೆ ಹೋಟೆಲ್ ಮತ್ತೆ ಪುನರ್ಜನ್ಮವನ್ನು ಪಡ್ಕೊಂಡಿರುವಂಥದ್ದು. ಸದ್ಯ ನಾನೀಗ ರಾಮೇಶ್ವರಂ ಕೆಫೆ ಬಳಿ ಇದ್ದೇನೆ. ನೀವು ನೋಡ್ಬೋದು, ಕಳೆದ 8 ದಿನಗಳ ಹಿಂದೆ ಇದೇ ಹೋಟೆಲ್ನಲ್ಲಿ ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿ, ಎಲ್ಲೆಲ್ಲ ಚೇರ್ಗಳು ಬಿದ್ದಿತ್ತು, ಗಾಜುಗಳು ಚೆಲ್ಲಾಪಿಲ್ಲಿ ಆಗಿತ್ತು. ಇವತ್ತು ಈ ಒಂದು ಹೋಟೆಲ್ನಲ್ಲಿ ಈಗ ಹೋಮ ಹವನ ಮಾಡುವ ಮೂಲಕವಾಗಿ ಈಗ ಮತ್ತೆ ಈ ಒಂದು ಹೋಟೆಲನ್ನ ಪುನರಾರಂಭ ಮಾಡಿದ್ದಾರೆ. ಇವತ್ತು ಶಿವರಾತ್ರಿ, ಈ ಶಿವರಾತ್ರಿಯ ಪ್ರಯುಕ್ತವಾಗಿ ಇವತ್ತು ಹೋಟೆಲ್ನ ಪ್ರಾರಂಭ ಮಾಡುವ ಮೂಲಕವಾಗಿ ಇವತ್ತೆಲ್ಲವೂ ಕೂಡ ಒಳಗಡೆ, ಅಂದರೆ ನಾಳೆ ಬೆಳಗ್ಗೆ ರಾಷ್ಟ್ರಗೀತೆ ಪ್ರಾರಂಭ ಮಾಡುವ ಮೂಲಕವಾಗಿ ಹೋಟೆಲ್ನ ಸರ್ವಿಸ್ ಪ್ರಾರಂಭ ಆಗುತ್ತೆ. ಆದರೆ ಇವತ್ತು ಈ ಒಂದು ಸ್ಫೋಟ ಆಗಿದ್ದಂಥ ಸ್ಥಳ ಏನಿತ್ತು ಆ ಸ್ಥಳದಲ್ಲಿ ಇದೀಗ ಸದ್ಯ ಅವರೆಲ್ಲ ಹೋಮ ಮಾಡುವ ಮೂಲಕವಾಗಿ ಏನು ಇನ್ನಿತರ ಪೂಜಾ ಕೈಂಕರ್ಯಗಳೇನಿತ್ತು ಅದನ್ನು ಮಾಡುವ ಮೂಲಕವಾಗಿ ಈಗ ಪ್ರಾರಂಭವನ್ನು ಮಾಡಿದ್ದಾರೆ. ಮತ್ತು ಎಲ್ಲ ಸಿಬ್ಬಂದಿಗಳು ಸ್ಫೋಟ ಆಗಿದೆ. ಈ ಸಂದರ್ಭದಲ್ಲಿ ಸಿಬ್ಬಂದಿಯ ಕಿಚನ್ ಏನಿದೆ, ಕ್ಯಾಂಟೀನ್ ಒಳಗಡೆ ಎಲ್ಲ ಕೂಡ ಕೆಲಸಗಳು ಬರದಿಂದ ಸಾಗ್ತಾ ಇರುವಂಥದ್ದು. ಇವತ್ತು ಸಂಜೆ ಬೆಳಗ್ಗೆಯಿಂದಲೇ ಈ ಒಂದು ಶಿವರಾತ್ರಿಯ ಪ್ರಯುಕ್ತ ಪೂಜೆಗಳೇನು ನಡೀತಾ ಇತ್ತು ಅವೆಲ್ಲ ಕೂಡ ಪ್ರಾರಂಭ ಆಗಿದೆ. ಮೊದಲಿನ ಥರವೇ ಇಲ್ಲಿನ ಶ್ರೀರಾಮೇಶ್ವರಂ ಕೆಫೆಯ ಮಾಲೀಕರೆಲ್ಲರೂ ಕೂಡ ಅವರು ಈಗ ಸದ್ಯ ಇಲ್ಲೆಲ್ಲವೂ ಕೂಡ 8 ದಿನಗಳ ಹಿಂದೆ ಇದೇ ಶುಕ್ರವಾರ ಇದೇ ಸಮಯದಲ್ಲಿ ಎಲ್ಲವೂ ಕೂಡ ಸ್ಫೋಟದ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು, ಮತ್ತೆ ಗಾಜಿನ ಚೂರುಗಳು ಬಿದ್ದಿತ್ತು. ಸ್ಫೋಟದ ಎಲ್ಲ ಪೊಲೀಸ್ ಅಧಿಕಾರಿಗಳು ಇಡೀ ಒಂದು ಕಡೆ DCM ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಎಲ್ಲರೂ ಬಂದು ಇಲ್ಲಿ ಬಿಡುಬಿಟ್ಟು ಈ ಒಂದು ತನಿಖೆಯನ್ನು ನಡೆಸ್ತಾ ಇದ್ರು. ಆದರೆ ಇವತ್ತು ಈ ಒಂದು ರಾಮೇಶ್ವರಂನ ಕೆಫೆ ಹೋಟೆಲ್ ಹೊಸ ರೂಪವನ್ನು ಪಡ್ಕೊಳ್ಳಿದೆ. ಈ ಮೂಲಕವಾಗಿ ಈ ಒಂದು ಘಟನೆ ಏನು ನಡೆದಿತ್ತು, ಈ ಘಟನೆ ಒಂದು ವಿಧ್ವಂಸಕ ಕೃತ್ಯವನ್ನು ನಡೆಸುವಂಥ ನಿಟ್ಟಿನಲ್ಲಿ ಇದನ್ನೆಲ್ಲ ಪ್ಲಾನ್ ಮಾಡಿಕೊಂಡಿದ್ರು. ಆದರೆ 1 ವಾರದ ಬಳಿಕ ಹೋಟೆಲ್ ಹೊಸ ರೂಪವನ್ನು ಪಡ್ಕೊಂಡಿದ್ರೆ ಶಂಕಿತನ ಪತ್ತೆ ಇನ್ನೂ ಆಗಿಲ್ಲ. ಇದು NIA ಅಧಿಕಾರಿಗಳು, ಒಂದು ಕಡೆ CCP ಅಧಿಕಾರಿಗಳು, ಈ ಒಂದು ಸ್ಫೋಟದ ಹಿಂದೆ ರುವಾರಿ ಯಾರಿದ್ದಾರೆ, ಆ ಶಂಕಿತ ಬಂದು ಇನ್ನೊಂದು ಟೈಮರ್ ಬಾಂಬನ್ನು ಫಿಕ್ಸ್ ಮಾಡಿ ಏನು ಹೋಗಿದ್ದ, ಆ ಸಂಬಂಧಪಟ್ಟಂತೆ ಸಾಕಷ್ಟು ಸವಾಲಾಗಿರುವಂಥದ್ದು. ಅವನ ಪತ್ತೆ ಕಾರ್ಯಕ್ಕೆ ಪ್ಲಾನ್ ಮಾಡಿಕೊಂಡು ಹುಡುಕ್ತಾ ಇದ್ದಾರೆ. ಆದರೆ ಈ ಹೋಟೆಲ್ ಒಳಗಡೆ ಬ್ಲಾಸ್ಟ್ ಮಾಡುವಂಥ ನಿಟ್ಟಿನಲ್ಲಿ ಶಂಕಿತ ರೆಕ್ಕೆಯನ್ನು ಮಾಡಿ ಒಳಗಡೆ CCTV ದೃಶ್ಯಾವಳಿಗಳಿಗೆ ಯಾವುದೇ ರೀತಿಯ ಮುಖಚಹರೆ ಗೊತ್ತಾಗದ ರೀತಿಯಲ್ಲಿ ಏನೆಲ್ಲ ಪ್ಲಾನ್ ಮಾಡಿಕೊಂಡು ಹೋಗಿದ್ದ, ಅದೇ ರೀತಿಯಾಗಿ NIA ಅಧಿಕಾರಿಗಳು ಈಗ ಎಲ್ಲ ಕಡೆ ಹುಡುಕಾಟ ನಡೆಸ್ತಾರೆ. ಆದರೆ ಪ್ರಮುಖವಾಗಿ ಒಂದು ಕಡೆ ಜೈಲಿನಿಂದಲೇ ಏನಾದರೂ ಕೃತ್ಯ ನಡೆದಿತ್ತ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು. NIA ಅಧಿಕಾರಿಗಳಾಗಿರ್ಬೋದು ಮತ್ತು ಒಂದು ಕಡೆ CCP ಅಧಿಕಾರಿಗಳಾಗಿರ್ಬೋದು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಂದು ಜೈಲಲ್ಲಿ ಒಂದು ಮಂಗಳೂರು ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು, ಶಿವಮೊಗ್ಗ ಟ್ರಯಲ್ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ರು. ನಾಸೀರ್ ಆಗಿರ್ಬೋದು, ಶಾರಿಕ್ ಆಗಿರ್ಬೋದು, ಇವರ ಒಂದು ತಂಡ ಏನಾದರೂ ಆಪರೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಅದರ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದ್ರು. ಅಂದರೆ ಒಂದಲ್ಲಿ ಏನಾದರೂ ಶಂಕಿತನಿಗೆ ಅವ್ರಿಗೆ ಏನಾದರೂ ಲಿಂಕ್ ಇದೆಯಾ ಅಂತ. ಆದರೆ NIA ಅಧಿಕಾರಿಗಳು ಕಳೆದ 2 ದಿನಗಳ ಹಿಂದೆ ಕೂಡ ಇತ್ತೀಚೆಗೆ December 18 ಬಳ್ಳಾರಿಯ ಮ್ಯಾಡುಲ್ ಅನ್ನೋ ಟೀಮ್ ಅನ್ನ ಬಂಧಿಸಿತ್ತು. ISIS ಲಿಂಕ್ ಇರುವಂತಹ ಒಂದು ಟೀಮ್ ಏನಿತ್ತು ಆ ಟೀಮ್ ಅನ್ನ ಬಂಧಿಸಿತ್ತು. ಬ್ಯಾಡ್ರಳ್ಳಿ ಬಳಿ ಒಂದು ಟೀಮ್ ಒಂದು ಸ್ಫೋಟಕ ವಸ್ತುಗಳನ್ನು ಸಂಗ್ರಹ ಮಾಡಿಕೊಂಡು ಅಲ್ಲಿ ಮೀನಾಜ್ ಅಲಿಯಾಸ್ ಸುಲೇಮಾನ್ ಅಂತೇಳಿ ಒಂದು ಶಂಕಿತ ಏನಿದ್ದ ಆತ ಒಂದು ಮುಖ್ಯಸ್ಥನಾಗಿ ಈ ಒಂದು ಟೀಮ್ ಅನ್ನ ಆಪರೇಟ್ ಮಾಡ್ತಾ ಇದ್ದ. ದೊಡ್ಡ ಮಟ್ಟದ ಸ್ಫೋಟಕ ವಸ್ತುಗಳು NIA ರಾಜ್ಯದ ಬೇರೆ ಬೇರೆ ರಾಜ್ಯಗಳು ಸೇರಿದಂತೆ 8 ರಾಜ್ಯಗಳಲ್ಲಿ ರೇಡ್ ಅನ್ನ ಮಾಡಿದ್ರು, ಅದರಲ್ಲಿ ಸಾಕಷ್ಟು ಜನ ಬಂಧನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನ ಈಗ ಸಂಗ್ರಹಿಸ್ತಾ ಇದ್ದಾರೆ. NIA ಅಧಿಕಾರಿಗಳು ಮೀನಜ್ ಬಳ್ಳಾರಿ ಮ್ಯಾಡೂಲ್ನ ಮುಖ್ಯಸ್ಥನಾಗಿದ್ದಂತಹ ಮೀನಜ್ ಅಲಿಯಾ ಸುಲೇಮಾನನ್ನ ಬಾಡಿ ವಾರೆಂಟ್ ಮೂಲಕ ಕಸ್ಟಡಿಗೆ ಪಡ್ಕೊಂಡಿದ್ರು. ಇವತ್ತು ಮತ್ತೆ 3 ಕಸ್ಟಡಿಗೆ ಪಡ್ಕೊಂಡಿರುವಂಥದ್ದು, ಒಂದು ಮುಂಬೈ ಮೂಲದ ಇಕ್ಬಾಲ್, ದೆಹಲಿ ಮೂಲದ ರೆಹಮಾನ್, ಬಳ್ಳಾರಿ ಮೂಲದ ಸಮೀರ್, ಈ 3 ಕೂಡ ಈಗ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಬಾಡಿ ವಾರೆಂಟ್ ಮೂಲಕ ಅವರನ್ನು ವಿಚಾರಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಎಲ್ಲೋ ಒಂದು ಕಡೆ. ಯಾಕಂದ್ರೆ ರೀಸೆಂಟ್ಲಿ ಅಂದ್ರೆ ಕಳೆದ 3 ಹಿಂದೆಯಷ್ಟೇ ಅವರನ್ನ ಬಂಧನ ಮಾಡಿದ್ರು. ಮತ್ತೆ ಅವರ ಬಾಡಿಗೆ ಮನೆಯಲ್ಲಿ ಇದ್ದಂತಹ ಸಿಕ್ಕಂತಹ ಕಚ್ಚಾ ವಸ್ತುಗಳು, ಸ್ಫೋಟದ ವಸ್ತುಗಳೇನಿತ್ತು ಅದಕ್ಕೂ, ಮತ್ತೆ ಇಲ್ಲಿ ಬ್ಲಾಸ್ಟ್ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆದಂತಹ ಒಂದು ಆ ಕಚ್ಚಾ ವಸ್ತುಗಳೇನಿತ್ತು ಅದಕ್ಕೂ ಮತ್ತೆ ಇದಕ್ಕೂ ಎಲ್ಲೋ ಒಂದು ಕಡೆ ಸಾಮ್ಯತೆ ಇದೆ ಅನ್ನೋದು ಅಧಿಕಾರಿಗಳಿಗೆ ಪ್ರಾಥಮಿಕವಾಗಿ ಗೊತ್ತಾ ಇರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಆ ಒಂದು ಬಳ್ಳಾರಿ ಮ್ಯಾಡೂಲ್ನ ಆ ಟೀಮ್ ಏನಿದೆ ಆ ಟೀಮ್ಗೆ ಇವನಿಗೂ ಶಂಕಿತನಿಗೂ ಲಿಂಕ್ ಇರಬಹುದಾ ಅಂತ. ಅದೇ ಮಾದರಿಯಲ್ಲಿ ಬಳ್ಳಾರಿಗೆ ಹೋಗಿ NIA ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮತ್ತೆ ಇನ್ನೂ ಕೂಡ CCTV ದೃಶ್ಯಾವಳಿಗಳಲ್ಲಾಗಿರ್ಬೋದು ಅಥವಾ ಆತ ವೋಲ್ವೋ ಬಸ್ಗಳಲ್ಲಿ ಪ್ರಯಾಣ ಮಾಡುವಂತಹ CCTV ಫುಟೇಜ್ ಅಲ್ಲಾಗಿರ್ಬೋದು ಎಲ್ಲೂ ಕೂಡ ಪ್ರತಿ ಹೆಜ್ಜೆಯಲ್ಲೂ ಕೂಡ ಶಂಕಿತ ಪೊಲೀಸರ ಕಣ್ತಪ್ಪಿಸುವಂತಹ ಕೆಲಸವನ್ನ ಮಾಡಿರುವಂಥದ್ದು. ಮತ್ತೆ ಎಲ್ಲೂ ತನ್ನ ಮುಖಚಹರೆ ಗೊತ್ತಾಗದ ರೀತಿಯಲ್ಲಿ, ಆದ್ರೆ ಓಲಾ ಬಸ್ ಅಲ್ಲಿ
ತನಗರಿಯದ ರೀತಿಯಲ್ಲಿ ಹತ್ತಿ ಅಲ್ಲಿ ಸಿಸಿಟಿವಿನ ದೃಶ್ಯ ನೋಡಿ ಆತ ಇಳ್ಕೊಳ್ತಾನೆ. ಅಲ್ಲಿ ಸೆರೆ ಆಗಿರುವಂತದ್ದು ಈ ಒಂದು ಶಂಕಿತ, ಪಟ್ಟೆ ಬದಲಿಸಿ ಓಡಾಡುವಂತದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಸಾಕಷ್ಟು ಪ್ರಯತ್ನಗಳು ಅಂದ್ರೆ ಮಾಡಿರುವಂತದ್ದು ಈ ಒಂದು ಎನ್ಐಎ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಒಂದು ಕಡೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಬಂಧನಾದಂತಹ ಎನ್ಐಎ ಅಧಿಕಾರಿಗಳನ್ನು ಬಂಧನ ಮಾಡಿದ್ರು, ಅವರ ಟೀಮ್ ಮೇಲೆ ಆಪರೇಟ್ ಮಾಡಿ ಇದೀಗ ಜೈಲಲ್ಲಿ ಪ್ರತಿಯೊಬ್ಬರನ್ನ ಕೂಡ ವಿಚಾರಣೆ ಮಾಡುವಂತದ್ದು, ಅದರಲ್ಲಿ ಪ್ರಮುಖವಾಗಿ ಮೀನಜ್ ಟೀಮ್ ಅನ್ನು ಏನದು ಜೈಲಲ್ಲಿದ್ರು ಅವರನ್ನು ಕೂಡ ವಿಚಾರಣೆಯನ್ನ ಮಾಡಿದ್ದಾರೆ. ಅದರಲ್ಲಿ ಮೀನಜ್ಜನ್ನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ, ಅದರ ಟೀಮ್ನಲ್ಲಿ ಇವರ ಉಳಿದ ಮೂವರನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಶಂಕಿತನ ಸುಳಿವು ಅಷ್ಟು ಇನ್ನೂ ಸಿಕ್ಕಿಲ್ಲ. ಆದರೆ ಬೆಂಗಳೂರು ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ, ಬೀದರ್ ಆಗಿರ್ಬೋದು, ಈ ಭಾಗಗಳಲ್ಲಿ ಎನ್ಐಎ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸಿಸಿಟಿವಿ ಫುಟೇಜ್ಗಳನ್ನು ಆಧರಿಸಿಕೊಂಡು, ಯಾಕೋ ಟವರ್ ಲೊಕೇಶನ್ ಡಬ್ಬಲ್ಲಿ ಆತ ಮೊಬೈಲ್ ಅನ್ನು ಬಳಸದೆ ಟೆಕ್ನಿಕಲ್ ಪ್ಲಾನ್ ಅನ್ನು ಮಾಡಿಕೊಂಡು ಆತ ಎಸ್ಕೇಪ್ ಆಗಿರುವಂತದ್ದು ಶಂಕಿತ. ಹೀಗಾಗಿ ಈ ಒಂದು ಸ್ಫೋಟದ ರೂವಾರಿಯನ್ನು ಪತ್ತೆ ಮಾಡುವಂತಹ ಕಾರ್ಯವನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ರೆ, ಆದ್ರೆ ಸ್ಫೋಟವಾದಂತಹ ಸ್ಥಳ ಮತ್ತೆ ಪುನರ್ಜನ್ಮವನ್ನು ಪಡ್ಕೊಂಡು ಈಗೀಗ ರಾಮೇಶ್ವರಂ ಕೆಫೆ ಹೋಟೆಲ್ ಮತ್ತೆ ಸರ್ವಿಸ್ ಕೊಡುವಂತ ಪ್ರಾರಂಭವನ್ನ ಮಾಡುವಂತ ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಇದೆ. ಶಿವರಾತ್ರಿಯ ಪ್ರಯುಕ್ತವಾಗಿ ನಾವು ಹೋಟೆಲ್ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು, ಅದೇ ರೀತಿಯಾಗಿ ಈಗ ಪ್ರಾರಂಭವಾಗ್ತಾ ಇದೆ. ಎಲ್ಲ ಗಣ್ಯರು ಕೂಡ ಬಂದು ಶುಭ ಹಾರೈಸಿ ಈ ಹೋಟೆಲ್ನ ಮತ್ತೆ ಪ್ರಾರಂಭ ಮಾಡೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ವಿಧ್ವಂಸಕ ಕೃತ್ಯವನ್ನು ನಡೆಸಿ ಹೋಟೆಲ್ನಲ್ಲಿ ಬ್ಲಾಸ್ಟ್ ಮಾಡಿ ಹೋಗಿದ್ರು, ಆ ಹೋಟೆಲ್ ಮತ್ತೆ ಪ್ರಾರಂಭ ಆಗಿದೆ. ಆ ಸುಳಿವನ್ನ ಅಂದ್ರೆ ಶಂಕಿತ ಬ್ಲಾಸ್ಟ್ ಮಾಡಿದ್ದನ್ನ ಪತ್ತೆ ಮಾಡುವಂತಹ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ಮತ್ತೆ ಸಿಸಿಬಿ ಅವರು ಮುಂದಾಗಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಚಾರ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ.